हाय फ्रेंड्स नमस्कार सुस्वागत श्रीति मेकअप आर्टिस्ट चैनल के नहीं ना वीडियो फर्स्ट टाइम नोड़ता है दयविट्टु सब्सक्राइब मारी नानु तुम्बा टिप्स कोड़ता इर्तीनि हेयर केयर टिप्स स्किन केयर टिप्स मत्ते मेकअप ट्यूटोरियल्स मारता इर्तीनि सो नीवु नन्न चानल सब्सक्राइब मारिद्रे निमगे इंस्टेंट नोटिफिकेशन्स बरुत्ते नीवु यावुदु मिस माडदे ट्राई माडबहुदु इवत्तु हेयर केयर टिप्स बग्गे नोडोण बन्नि वीडियो अल्लि होगोण ಮೊದಲನೇದಾಗಿ ನಾವೇನು ಮಾಡಬೇಕಾದ್ರೆ ತಲೆಗೆ ಸ್ನಾನ ಮಾಡುವಾಗ ಕೂದಲು ಯಾವಾಗಲೂ ಡ್ರೈ ಆಗಿರುವಾಗ ಸ್ನಾನ ಮಾಡೋಕೆ ಹೋಗಬೇಡಿ ಯಾಕಂದರೆ ಡ್ರೈ ಆಗಿರುವಾಗ ಬ್ರೇಕ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಇರುತ್ತೆ ಸೊ ಅದಕ್ಕೆ ನೀವು ತಲೆಗೆ ಸ್ನಾನ ಮಾಡೋಕ್ಕೆ ಮುಂಚೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಮುಂಚೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಅಪ್ಲೈ ಮಾಡಿ ಲೈಟಾಗಿ ಒಂದು ಮಸಾಜ್ಕೊಳ್ಳಿ ಸೊ ಕೊಬ್ಬರಿ ಎಣ್ಣೆ ನೀವು ತಲೆಗೆ ಹಚ್ಚಿದಾಗ ಹೇರ್ ಕಂಡೀಷನ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೂ ಹೆಲ್ಪ್ ಆಗುತ್ತೆ ನಿಮಗೆ ಹೇರ್ ಗ್ರೋತ್ ಚೆನ್ನಾಗುತ್ತೆ ಅದಕ್ಕೋಸ್ಕರ ಫಸ್ಟು ಅಪ್ಲೈ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ತಲೆಗೆ ಸ್ನಾನ ಮಾಡಿ ಡ್ರೈ ಹೇರ್ ಇರುವಾಗ ದಯವಿಟ್ಟು ಸ್ನಾನ ಮಾಡೋಕ್ಕೆ ಹೋಗಬೇಡಿ ಎರಡನೇ ಪಾಯಿಂಟು ಮೈಲ್ಡ್ ಶ್ಯಾಂಪೂಸ್ ಯೂಸ್ ಮಾಡಿ ತುಂಬ ಹಾರ್ಶ್ ಆಗಿರೋ ಶ್ಯಾಂಪೂಸ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಮೈಲ್ಡ್ ಆಗಿರೋದು ಚೆಕ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ ಮತ್ತು ಥರ್ಡ್ ಪಾಯಿಂಟು ನಿಮ್ಗೆ ಆಯಿಲ್ ಬಂದುಬಿಟ್ಟು ಯಾವಾಗಲೂ ಕೊಬ್ಬರಿ ಎಣ್ಣೆ ನಾರ್ಮಲಾಗಿ ಚೆಕ್ ಮೋಟಲ್ ಸಿಗುತ್ತಲ್ವ ಕೊಬ್ಬರಿ ಎಣ್ಣೆ ಅದನ್ನು ಅಪ್ಲೈ ಮಾಡಿ ಬ್ರ್ಯಾಂಡೆಡ್ ಶ್ಯಾಂಪೂಸ್ ಸ್ಮೆಲ್ ಜಾಸ್ತಿ ಇರುತ್ತಲ್ವ ಚೆನ್ನಾಗಿರೋ ಸ್ಮೆಲ್ ನಾನ್ ಸ್ಟಿಕ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಯೂಸ್ ಮಾಡ್ತೀವಿ ಬಟ್ ಅದರಲ್ಲಿ ಬಂದುಬಿಟ್ಟು ಜಾಸ್ತಿ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಎಷ್ಟಕ್ಕಷ್ಟು ಸ್ಮೆಲ್ ನಿಮಗಿರುತ್ತೋ ಅಷ್ಟಕ್ಕಷ್ಟು ಪ್ರಿಸರ್ವೇಟಿವ್ ಮಾಡೋಕ್ಕೆ ಮತ್ತು ಸ್ಮೆಲ್ ಬರ್ಸೋಕ್ಕೆ ಕೆಮಿಕಲ್ಸ್ ಉಪಯೋಗ ಮಾಡಿರ್ತಾರೆ ಸೊ ಅದು ಬಂದುಬಿಟ್ಟು ನಿಮ್ಮ ಹೇರ್ಗೆ ಅಷ್ಟು ಚೆನ್ನಾಗಿರಲ್ಲ ನಾರ್ಮಲ್ ನ್ಯಾಚುರಲ್ ಆಗಿರೋ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಅವಾಗ ನಿಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ಹೇರ್ ಬಂದುಬಿಟ್ಟು ಕಂಡೀಷನ್ ಆಗಿರುತ್ತೆ ರಫ್ ಆಗಲ್ಲ ಡ್ಯಾಮೇಜ್ ಆಗಲ್ಲ ಮತ್ತು ಬ್ರೇಕೇಜ್ ಆಗಲ್ಲ ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಂದರೆ ದಯವಿಟ್ಟು ಬಿಸಿನೀರಲ್ಲಿ ತಲೆಗೆ ಸ್ನಾನ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಪೋರ್ಸ್ ಓಪನ್ ಆಗುತ್ತೆ ಪೋರ್ಸ್ ಓಪನ್ ಆದಾಗ ನಿಮಗೆ ಕೂದಲು ಉದುರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಲೂಸ್ ಆಗಿರುತ್ತೆ ಅಲ್ವಾ ಸೊ ಪೋರ್ಸ್ ಓಪನ್ ಆದಾಗ ತುಂಬ ಲೂಸ್ ಆಗಿರುತ್ತೆ ಹೇರು ಸೊ ಉದುರೋಕ್ಕೆ ಜಾಸ್ತಿ ಕೂದಲು ಉದುರೋಕ್ಕೆ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ವಾರ್ಮ್ ವಾಟರು ಇಲ್ಲಾಂದರೆ ಕೋಲ್ಡ್ ವಾಟರಲ್ಲಿ ನೀವು ತಲೆಗೆ ಸ್ನಾನ ಮಾಡೋದು ನೋಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಾದರೆ ಸಾಲ್ಟ್ ವಾಟರ್ ಇದ್ದರೆ ನೀವು ತಲೆಗೆ ಅದನ್ನು ಉಪಯೋಗ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಬಿಟ್ಬಿಟ್ಟು ಕ್ಯಾನ್ ವಾಟರ್ಸ್ ಬರುತ್ತೆ ಅಲ್ವಾ ಒಂದು 30 ರೂಪೀಸ್ ಏನೋ ನಾವು ಮನೆಗೆ ವಾಟರ್ ತಗೊಳ್ತಿದ್ದೀವಿ ಆ ಕ್ಯಾನ್ ವಾಟರ್ನ ತಲೆಗೆ ಮಾತ್ರ ಯೂಸ್ ಮಾಡಿ ಯಾಕಂದರೆ ನೀವು ಕೂದಲು ಹೋದ್ಮೇಲೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡರ್ಮಟಾಲಜಿಕ್ ಹತ್ರ ಟೆಸ್ಟ್ ಮಾಡಬೇಕಾದ್ರೆ ಅಷ್ಟು ಖರ್ಚು ಮಾಡಬೇಕು ಮತ್ತು ನೀವು ಏನೇ ಶಾಂಪೂಸು ಏನಾದರೂ ಅವರು ಕೊಡೋದಾದರೆ ಎಲ್ಲ ಕಾಸ್ಟ್ಲಿ ಇರುತ್ತೆ ಅದಕ್ಕೆ ಬದಲು ನಾವು 30 ರೂಪೀಸ್ ಸ್ಪೆಂಡ್ ಮಾಡಿ ಹೆಂಗಿದ್ರು ಹಾರ್ಡ್ಲಿ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾವು ತಲೆಗೆ ಸ್ನಾನ ಮಾಡ್ತೀವಿ ಸೊ 30 ರೂಪೀಸ್ ಕ್ಯಾನ್ನ ನೀವು ಯೂಸ್ ಮಾಡಿದ್ರೆ ಅದು ಬೆಟರ್ ಯಾಕಂದರೆ ಸಾಲ್ಟ್ ವಾಟರ್ ಬಂದುಬಿಟ್ಟು ನಿಮ್ಮ ಕೂದಲು ಡ್ಯಾಮೇಜ್ ಆಗುತ್ತೆ ಬ್ರೇಕೇಜ್ ಆಗುತ್ತೆ ಮತ್ತು ತುಂಬ ಕೂದಲು ಬಂದುಬಿಟ್ಟು ಉದುರು ಹೋಗ್ಬಿಡುತ್ತೆ ಅದನ್ನು ನೀವು ಅವಾಯ್ಡ್ ಮಾಡಬೇಕಾದ್ರೆ ನೀವು ಈ ಆಪ್ಷನ್ನ ಯೂಸ್ ಮಾಡ್ಕೋಬೋದು ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಂದರೆ ನೀವು ತಲೆಗೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಒದ್ದೆ ಇರುತ್ತೆ ಅಲ್ವಾ ಕೂದಲು ಆವಾಗ ಮುಂದೆ ಹಾಕ್ಬಿಟ್ಟು ನಾವು ಹೊಟ್ಟೆ ಲಿಂಗಲ ಮಾಡ್ತೀವಿ ಸೊ ಅಲ್ಲಿ ಮಾಡಿದಾಗ ಆಲ್ರೆಡಿ ಒದ್ದೆ ಇರುತ್ತೆ ತುಂಬ ಲೂಸ್ ಆಗಿರುತ್ತೆ ನಿಮಗೆ ಕೂದಲು ಜಾಸ್ತಿ ಉದುರುತ್ತೆ ನಾವು ತುಂಬ ವರ್ಷದಿಂದ ಇದನ್ನು ನಾವು ಟ್ರೈ ಮಾಡ್ತಾನೇ ಇದ್ದೀವಿ ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲದೇ ಈ ತಪ್ಪು ಮಾಡ್ತಾ ಇದ್ದೀವಿ ಸೊ ಅದನ್ನು ಅವಾಯ್ಡ್ ಮಾಡಿ ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಂದರೆ ನೀವು ಬಿಸಿಲಲ್ಲಿ ಕೂದಲನ್ನ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನೀವು ಬಿಸಿಲಲ್ಲಿ ಹೋಗಿ ಟ್ರೈ ಮಾಡಿದ್ರೆ ಮತ್ತೆ ಸ್ವೆಟ್ ಆಗುತ್ತೆ ಅಲ್ವಾ ತಲೆ ಕೊಳೆ ಆಗುತ್ತೆ ಸೊ ನೀವು ತಲೆ ಸ್ನಾನ ಮಾಡಿರೋದೇ ವೇಸ್ಟ್ ಆಗಿಬಿಡುತ್ತೆ ನೀವು ನೆರಳಲ್ಲಿನೇ ತಲೆ ಒಣಗಿಸ್ಕೋಬೋದು ಮತ್ತು ಆದಷ್ಟು ಹೀಟ್ ಟೂಲ್ಸ್ ಬಂದುಬಿಟ್ಟು ಉಪಯೋಗ ಮಾಡಬೇಡಿ ಹೇರ್ ಡ್ರೈಯರು ಮತ್ತು ಸ್ಟ್ರೈಟ್ನರ್ಸ್ ಕಲರ್ಸು ಯಾವಾಗಾದರೂ ಬೇಕು ಎಲ್ಲಾದರೂ ನಾವು ಹೋಗ್ತಾ ಇದ್ದೀವಿ ಅಂದರೆ ಅವಾಗ ಮಾತ್ರ ಅವಾಗಲೂ ನೀವು ಅವಾಯ್ಡ್ ಮಾಡೋದು ಒಳ್ಳೇದಾದಷ್ಟು ಬಟ್ ಸ್ಟೈಲಿಂಗ್ ಮಾಡಬೇಕಂದ್ರೆ ನೀವು ಯೂಸ್ ಮಾಡ್ಕೋಬೋದು ಬಟ್ ಅದು ಯೂಸ್ ಮಾಡೋಕ್ಕೆ ಮುಂಚೆ ನಾವು ಹೀಟ್ ಪ್ರೊಟೆಕ್ಟರ್ ಸ್ಪ್ರೇ ಬರುತ್ತೆ ಅಲ್ವಾ ಅದನ್ನು ಸ್ಪ್ರೇ ಯೂಸ್ ಮಾಡಿಕೊಂಡು ನೀವು ಆಮೇಲೆ ಹೀಟ್ ಟೂಲ್ಸ್ನ ಉಪಯೋಗ ಮಾಡ್ಕೊಳ್ಳಿ ಪ್ರೊಟೆಕ್ಷನ್ ಸ್ಪ್ರೇ ನೀವು ಯೂಸ್ ಮಾಡಿದ್ರು ಅವಾಗ ನಿಮ್ಮ ಹೇರ್ ಡ್ಯಾಮೇಜ್ ಆಗೋದು ಇದ್ದೇ ಇದೆ ಬಟ್ ಅದು ಯೂಸ್ ಮಾಡಿರುವಾಗ ತುಂಬ ಜಾಸ್ತಿ ಆಗುತ್ತೆ ಇದು ಯೂಸ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಈ ಟಿಪ್ಸ್ ಎಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ ನೀವೆಲ್ಲ ನಾನು ಟ್ರೈ ಮಾಡಿಬಿಟ್ಟು ನಾನು ತಿಳಿಸಿ ಮತ್ತು ನಾನು ಬೇರೆ ಏನಾದರೂ ಟಾಪಿಕ್ ಬಗ್ಗೆ ಮಾತಾಡಬೇಕು ಇಲ್ಲ ಬೇರೆ ಏನಾದರೂ ಟ್ಯುಟೋರಿಯಲ್ ಮಾಡಬೇಕು ಅಂತ ನಿಮಗಿದ್ರೆ ನನಗೆ ತಿಳಿಸಿ ನಾನು ಮಾಡ್ತೇನೆ ಮತ್ತು ಒಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಹಿಟ್ ಮಾಡ್ತೀನಿ ಅದು ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಟೇ ಟ್ಯೂನ್ ಬಾಯ್